ಫ್ರೆಂಡ್ಸ್, ನಾವು ಮುಂಬೈ ಬೀಚ್ ಹತ್ರ ಇದ್ದೇವೆ. ಎಷ್ಟು ಒಳ್ಳೆದಂತ ನೋಡಿ, ಎಲ್ಲ ಗಲೀಜು. ದೋಣಿ ಎಲ್ಲ ಅಲ್ಲಲ್ಲೇ ನಿಂತಿದೆ, ನೀರು ಹಿಂದೆ ಹೋಗಿದೆ. ಹಾಗಾಗಿ ಇಲ್ಲಿಯ ಸಮುದ್ರ ನೋಡಿ ಎಷ್ಟು ಒಳ್ಳೆಯದಿದೆ. ಎಷ್ಟು ಮೀನ್ಸ್ ಹಾಕಿದ್ರು ನೋಡಿ ಪೊಲ್ಯೂಷನಿಂದ. ಇಲ್ಲಿ ಸಮುದ್ರ ಎಷ್ಟು ಹಿಂದೆ ಹೋಗ್ತೇನೆ ಶಿವ, ಸಮುದ್ರ ಒಂದು 200-300 meters ಆ ಕಡೆ ಹೋಗಿದೆ. ಆ ಕಡೆ ಅದು ಫ್ಲೋಟಿಂಗ್ ಬ್ರಿಡ್ಜ್ ಉಂಟು. ಇಲ್ಲಿ ನೋಡಿ, ನಾಳೆ ದೋಣಿಗಳು ಕಾಯ್ತಾ ಉಂಟು.
ಇಲ್ಲಿ ನೋಡಿ ಆ ಕಡೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಅಲ್ಲಿ ಅಲ್ಲಿ ಒಂದು ಬ್ರಿಡ್ಜ್ ಕಾಣ್ತಾ ಉಂಟಲ್ಲ, ಅದು ಸಮುದ್ರ ಮಧ್ಯದಲ್ಲಿ ಉಂಟು. ಅಲ್ಲಿ ಆ ಕಡೆ ನಡ್ಕೊಂಡು ಹೋಗ್ಲಿಕ್ಕಿಲ್ಲ, ಬ್ರಿಡ್ಜಿಂದ ಮತ್ತೊಂದು ಬ್ರಿಡ್ಜಿಗೆ ಪಾರ್ ಮಾಡಲಿಕ್ಕಿಲ್ಲ, ಆ ಕಡೆ ನಡ್ಕೊಂಡು ಹೋಗ್ಲಿಕ್ಕೆ ಅಲೌಡ್ ಇಲ್ಲ, ಟಿಕೆಟ್ ಉಂಟು, ಖಾಲಿ ವೆಹಿಕಲ್ಸ್ಗೆಲ್ಲ ಮಾತ್ರ ಹೋಗ್ಲಿಕ್ಕೆ. ಓ ಎಷ್ಟು ಪೊಲ್ಯೂಷನ್ ಆಗಿದೆ ಸಮುದ್ರದಲ್ಲಿ, ಖಾಲಿ ಕೇವಲ ಕಸನೆ ಕಾಣ್ತಾ ಉಂಟು, ಸತ್ತಿದ ಮೀನುಗಳು, ಕಪ್ಪು ಹೊಯ್ಗೆಗಳು. ಕಡೆ ದೋಣಿಯದ್ದು ಕ್ಲೀನಿಂಗ್ ನಡೀತಾ ಉಂಟು. ಈ ದೋಣಿಯ ಹೆಸರು ಪದ್ಮಾವತಿ. ಅಲ್ಲಿ ನೋಡಿ ಮತ್ತೊಂದು ದೋಣಿ ಕಾಣ್ತಾ ಇದೆ. ನೋಡಿ ಈ ಕಡೆ ಎಲ್ಲ ಕಡೆ ನೋಡಿದ್ರೆ ಪ್ಲಾಸ್ಟಿಕ್ ಕಸಗಳು, ಇಡೀ ಮುಂಬೈ, ಇಡೀ ಮುಂಬೈದ ಕಸಗಳೆಲ್ಲ ಸಮುದ್ರಕ್ಕೆ ಸೇರ್ತವೆ. ಎಷ್ಟು ಪೊಲ್ಯೂಷನ್ ಆಗಿದೆ ನೋಡಿ. ಆಂಕರ್ ದೋಣಿಯನ್ನು ನಿಲ್ಲಿಸುವ ವಸ್ತು. ಈ ಕಡೆ ಅಂದರೆ ಈ ಕಡೆ ಹೋದರೆ ಈ ಕಡೆ ಒಂದು ಮಾಯಿ ದರ್ಗಾ ಉಂಟು ಸಮುದ್ರ ಮಧ್ಯದಲ್ಲಿ, ಈ ಕಡೆ ಹೋಗುವ ಆಮೇಲೆ. ಈಗ ಹೋಗಿ ಬರುವ ನೋಡ್ಬೇಕಾ ಎಷ್ಟು ಗಳಿಗೆ. ನೋಡಿ ಇನ್ನು ಆ ಕಡೆ ಹೋಗುದಿಲ್ಲ, ಭಾಳ ತುಂಬ ಗಲೀಜು ಉಂಟು, ಎಲ್ಲ ಗಲೀಜು ಮಾಡಿಟ್ಟಿದ್ದಾರೆ. ಹಿಂದೆ ಹೋಗ್ತೇನೆ, ಆ ಕಡೆ ಹೋಗ್ತೇನೆ, ಆ ಕಡೆ ದರ್ಗಾ ಉಂಟು, ದರ್ಗಾ ಕಡೆ ಹೋಗುವ ನಾವು. ಇದೆಲ್ಲ ಕಾಣ್ತಾ ಉಂಟಲ್ಲ ಈ ದೂರ ದೂರ ಗುಟ್ಟಿ ಗುಟ್ಟು, ಅದು ಪಾದೆ ಕಂದಗಲ್ಲ ಸಮುದ್ರದ್ದು,
ಕಸಗಳು, ಕೇವಲ ಕಸದ ರಾಶಿ. ಕಸ ಅಂದರೆ ಗಲೀಜು, ಬಿಲ್ಡಿಂಗ್ ಮನೆಗಳಿಂದೆಲ್ಲ ಬರ್ತಲ್ಲ ಗಟರಿಂದ, ಅದೇ ಅಲ್ಲ, ಅದರ ನಡುವಲ್ಲಿದ್ದೇನೆ ಈಗ ನಾನು. ನೋಡಿ, ಅದೇ ಬಿಲ್ಡಿಂಗಲ್ಲೆಲ್ಲ ಹಾಕುದು ಸಮುದ್ರಕ್ಕೆ ಕಸಗಳು. ಬಿಲ್ಡಿಂಗಲ್ಲೂ ಮಾತ್ರ ಅಲ್ಲ, ಎಲ್ಲ ಇದ್ದವರೆಲ್ಲ ಹಾಕುದು ಇಲ್ಲಿ ಸಮುದ್ರಕ್ಕೆ ಬರೋದು ಅದೆಲ್ಲ. ದರ್ಗಾದ ಬಲಿಗೆ ಬರ್ತಿದ್ದೇವೆ ಈಗ. ಓ, ಅದು ಕಾಣ್ತಿರೋದು ತುಂಬ ಜನ ಹೋಗ್ತಿದ್ದಾರಲ್ಲ, ಅದು ಕಾಣ್ತಿರೋದು ದರ್ಗಾ. ಇಲ್ಲಿಂದ ಬರ್ತಾರೆ ಅವರು. ಹೋಗುವ ಹತ್ತಿರ ಹೋಗಿ ನೋಡುವ. ಇದು ಒಳ್ಳೆ ನೀರಂತ ತಪ್ಪಿ ಕೂಡ ಮುಖ ತಳ್ಳಿ ಹೋಗ್ಬೇಡಿ. ಹರಿಯುವ ನೀರು ಮುಂಬೈಲಿ ಯಾವುದು ಒಳ್ಳೇದಲ್ಲ. ಎಲ್ಲ ಕಾಣ್ತಿರೋದು ಮಾತ್ರ ಕಲ್ಲು ಅಂತ ಭಾವಿಸ್ತೇನೆ ನಾನು. ಹಾ, ಇದು ಕಲ್ಲು, ಇದೆಲ್ಲ ಕಲ್ಲುಗಳು, ಇದೆಲ್ಲ ಹಾಕಿದ ಕಲ್ಲು. ಸಿಂಕ್ ಆಗ್ತಾ ಕಾಲೊಳಗೆ ಹೋಗ್ತಾ ಕಲ್ಲು ಕೂದ್ರಿ ಇಬ್ಬೋ ಕಲ್ಲಿ. ಅಲ್ಲಲ್ಲಿ ಸೌಂಡ್ ಬರ್ತಾ ಉಂಟು, ಎಂತ ಸೌಂಡ್ ಗೊತ್ತಾಗ್ತದೆ? ಒಂದು 3 ಕಿಲೋಮೀಟರ್ ಉಂಟು ಸಮುದ್ರ ಆ ಕಡೆ ಹೋಗಿದೆ. ಎಲ್ಲ ಸೀವಿಲಿಂಗ್ಸ್ ನೋಡ್ಲಿಕ್ಕೆ ಬರ್ತಾರೆ. ಅದು ಇರುವುದು ದರ್ಗಾ, ದರ್ಗಾದ ಕಡೆ ಹೋಗುವ. Oh.
ಒಂದು ಸಲ ನಾನು ಇಲ್ಲಿ ಸ್ನಾನ ಮಾಡಿದೆ, ಒಳ್ಳೆ ನೀರು ಅಂತ ಫುಲ್ ಇತ್ತವಾಗ ನೀರು, ನಾವು ಒಳ್ಳೆ ನೀರು ಅಂತ ಸ್ನಾನ ಮಾಡಿದ್ದು. ಪ್ಲಾಸ್ಟಿಕ್ ಬಂದು ಮುಖಕ್ಕೆ ಹೊಡೆಯುವಾಗ ಗೊತ್ತಾಯಿತು ಕೆಳಗಡೆ ಕೈ ಆಗುವ ಎಂತ ರಾಶಿ ಪ್ಲಾಸ್ಟಿಕ್ಗಳು. ಈಗ ಗೊತ್ತಾಗ್ತದೆ ನೋಡುವ ಖಾಲಿ ಆಗುವಾಗ ಎಲ್ಲ ಕಡೆ ಗಲಿ. ನಿಮಗೆ ತೋರಿಸ್ತೇನೆ ಒಬ್ಬರು ಗ್ರಾಂಡ್ ಜನರು ಎಲ್ಲಿ ಎಷ್ಟು ದೂರದಿಂದ ಬರ್ತಾರೆ ಗೊತ್ತಿದೆ. ಇದು ಮಾಹಿಮ್ ದರ್ಗಾ ಅಂತ ಹೇಳ್ತಾರೆ, ಮುಂಬೈಲಿ ಉಂಟು. ಓ ಆ ಕಡೆ ಒಂದು ಮೇನ್ ದರ್ಗಾ, ಅದರ ನಂತರ ಇಲ್ಲಿಗೆ ಬರ್ತಾರೆ ಜನರು. ಇಲ್ಲಿ ಒಂದು ದೀಪ ನೋಡಿ, ಸಿಗಲ್ಲ